ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. 2015ರಂದು ನಡೆದಂಥ SDA ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಿಮಗೋಸ್ಕರ ತಂದಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ 100ರಿಂದ 100 ಪ್ರಶ್ನೆಗಳು ಡಿಸ್ಕಸ್ ಮಾಡಲಾಗಿದೆ. ಬನ್ನಿ ಕೀ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಖಾಲಿ ಜಾಗದಲ್ಲಿರುವ ಜಾಗದಲ್ಲಿರಬೇಕಾದ ಸೂಕ್ತ ಪದವನ್ನು ಸಂಖ್ಯೆಯ ಮೂಲಕ ಗುರುತಿಸಬೇಕಾಗತ್ತೆ. ಇದು ಸಿಂಧೂ ನಾಗರಿಕತೆಯ ಬಗ್ಗೆ ಇದೆ. ಇದರಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗುತ್ತದೆ. 1ರಿಂದ 5 ಪ್ರಶ್ನೆಗಳವರೆಗೆ. ಹರಪ್ಪ ಮೊಹೆಂಜೊದಾರೋಗಳಲ್ಲಿ ಡ್ಯಾಶ್ ಸಂಶೋಧನೆಗಳು ನಡೆಯುವುದಕ್ಕೆ ಮುಂಚೆ ಭಾರತ ಖಂಡದ ಹೆಸರು ಅತ್ಯಂತ ಪ್ರಾಚೀನ ನಾಗರಿಕತೆಗಳನ್ನುಳ್ಳ ದೇಶಗಳ ಸಾಲಿನಲ್ಲಿ ಸೇರಿರಲಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಂದರೆ ಆಪ್ಷನ್ 1 ಪ್ರಾಕ್ತನ ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ. ಅದೇ ರೀತಿ ಆದರೆ ಡ್ಯಾಶ್ ತೀರದ ಪ್ರಾಚೀನ ನಾಗರಿಕತೆಯ ವಿಶೇಷಗಳು ವಿದ್ವಾಂಸರನ್ನು ಚಕಿತಗೊಳಿಸಿದವು. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ 2ನೇ ಪ್ರಶ್ನೆ ಆಪ್ಷನ್ 2 ಸಿಂಧು ಸರಿಯಾದ ಉತ್ತರವಾಗುತ್ತದೆ ಇದಕ್ಕೆ. ಅದೇ ರೀತಿ ಭಾರತ ಖಂಡದ ಸಾಂಸ್ಕೃತಿಕ ಇತಿಹಾಸವನ್ನು ಡ್ಯಾಶ್ ವರ್ಷಗಳಷ್ಟು ಹಿಂದಕ್ಕೆ ಕೊಂಡೊಯ್ದವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಾವಿರಾರು ವರ್ಷಗಳ ಹಿಂದೆ ಕೊಂಡೊಯ್ದವು ಅನ್ನುವಂಥದ್ದು. ಈ ಸಾಂಸ್ಕೃತಿಕ ಕಾಲವನ್ನು ನಿರ್ದಿಷ್ಟವಾಗಿ ಹೇಳಲು ಈಗಿರುವ ಆಧಾರಗಳು ಸಾಲವು ಅಂತಂದರೆ ಈ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಕ್ರಿಸ್ತಪೂರ್ವ 2500ರಿಂದ 1500ರವರೆಗೆ ಸರಿಯಾದ ಉತ್ತರವಾಗುತ್ತದೆ. ಅದೇ ರೀತಿ ಅನೇಕ ವಿದ್ವಾಂಸರ ಅಭಿಪ್ರಾಯದಂತೆ ಡ್ಯಾಶ್ವರೆಗೆ ಈ ಸಾಂಸ್ಕೃತಿಕ ಉಚ್ಛ್ರಾಯ ಎಲ್ಲಿತ್ತೆನ್ನಬಹುದು. ಈ ದೃಷ್ಟಿಯಿಂದ ಡ್ಯಾಶ್ ಮೊದಲಾದ ಪ್ರಾಚೀನ ನಾಗರಿಕತೆಗಿಂತ ಹೆಚ್ಚು ನಾಗರಿಕರಾಗಿದ್ದರೆನ್ನಬಹುದು. ಇದಕ್ಕೆ ಸರಿಯಾದ ಉತ್ತರ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಈಜಿಪ್ತ್ ಸರಿಯಾದ ಉತ್ತರವಾಗುತ್ತದೆ. ಅದೇ ರೀತಿ ಅದರ ಮುಂದುವರೆದ ಭಾಗ ಸೂಚನೆ 2 ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಲು 4 ರೂಪ ನೀಡಿದೆ. ಅವುಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 6ರಿಂದ 10 ಪ್ರಶ್ನೆಯವರೆಗೆ. ಆರನೇ ಪ್ರಶ್ನೆ ಮಿತ್ರವಿಂದ ಗೋವಿಂದ ಸಾಹಿತ್ಯದ ಯಾವ ಪ್ರಕಾರ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನಾಟಕ. ಇದೊಂದು ಮಿತ್ರವಿಂದ ಗೋವಿಂದ ಅನ್ನುವಂಥದ್ದು ಸಿಂಗರಾರ್ಯರವರು ಬರೆದಿದ್ದಾರೆ. ಇದೊಂದು ನಾಟಕವಾಗಿದೆ. 2ನೇ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ರಾಷ್ಟ್ರಕವಿ ಯಾರು ಅಂತ ಅಂದರೆ 2015ರಲ್ಲಿ ನಡೆದಂಥ ಪ್ರಶ್ನೆ. ಇದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಶಿವರುದ್ರಪ್ಪರವರು 2015ರಲ್ಲಿ ನಿಧನರಾಗಿದ್ದರು. ಆವಾಗಿನ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ ರತ್ನಾಕರ ವರ್ಣಿ ಬರೆದ ಕಾವ್ಯದ ಹೆಸರು ಯಾವುದು ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನಿಮಗೆಲ್ಲ ಗೊತ್ತಿದೆ, ಭರತೇಶ ವೈಭವ ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ ಹರಿಶ್ಚಂದ್ರ ಕಾವ್ಯದ ಕರ್ತೃ ಯಾರು ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ರಾಘವಾಂಕ. ಮುಂದಿನ ಪ್ರಶ್ನೆ ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತೇವೆ ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅತ್ತಿಮಬ್ಬೆಯವರನ್ನು ದಾನ ಚಿಂತಾಮಣಿ ಅನ್ನುವಂಥ ಹೆಸರನ್ನು ಕರೀತೇವೆ. ಮುಂದಿನ ಪ್ರಶ್ನೆ ಸೂಚನೆ ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಸಮಾನವಾದ ಅಂಶವಿರುವ 3 ಪದಗಳಿವೆ, ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಬೇಕಾಗುತ್ತೆ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 11ರಿಂದ 16 ಪ್ರಶ್ನೆವರೆಗೆ. ಅದಕ್ಕೆ ಉದಾಹರಣೆ ಚುನಾವಣೆ, ಆಸ್ಪತ್ರೆ, ಮುಖ್ಯಮಂತ್ರಿ ಭಾಷಣ. ಇವುಗಳಲ್ಲಿ 1, 2, 3, 4 ರಾಜಕೀಯಕ್ಕೆ ಸಂಬಂಧಿಸಿದ ಪದಗಳು ಭಿನ್ನ ರೂಪ ಅಂತಂದರೆ 2ನೇದು ಆಸ್ಪತ್ರೆ, ಆದ್ದರಿಂದ 2ನ್ನು ಗುರುತಿಸಬೇಕಾಗತ್ತೆ. ಇದೇ ರೀತಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ತಲೆದಂಡ, ಮೈಸೂರು, ಮಲ್ಲಿಗೆ, 4 ತಂತಿ, ಸಾವಿರಾರು ನದಿಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 1 ತಲೆದಂಡ, ಇದರಲ್ಲಿ ಭಿನ್ನವಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ
ಆಡುತ್ತಾನೆ, ನೋಡುತ್ತಾನೆ, ಓಡುತ್ತಾನೆ, ಮಲಗುತ್ತಾನೆ ಇವುಗಳಲ್ಲಿ ಯಾವುದು ಭಿನ್ನವಾಗಿದೆ ಅಂತ ಅಂದರೆ ಆಪ್ಷನ್ 4 ಮಲಗುತ್ತಾನೆ ಇದು ಭಿನ್ನವಾಗಿದೆ. 13ನೇ ಪ್ರಶ್ನೆ, ರಾಮಕೃಷ್ಣ ಪರಮಹಂಸ ವಿನೋಬಾ ಭಾವೆ ಸಾಯಿ ಬಾಬಾ ರಾಜ ರಾಮಣ್ಣ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಂದರೆ ಆಪ್ಷನ್ 4 ರಾಜ ರಾಮಣ್ಣ ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ. 14ನೇ ಪ್ರಶ್ನೆಗೆ, ನಿನ್ನೆ ಇಂದು ನಾಳೆ ಕತ್ತಲೆ ಇವುಗಳಲ್ಲಿ ಆಪ್ಷನ್ 4 ಕತ್ತಲೆ ಭಿನ್ನವಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭೈರಪ್ಪ ತ್ರಿವೇಣಿ ತರಾಸು ಶಿಶುನಾಳ್ ಶರೀಫ್ ಇವರಲ್ಲಿ ಭಿನ್ನವಾಗಿದ್ದು ಯಾವುದು ಅಂತಂದರೆ ಆಪ್ಷನ್ 4 ಶಿಶುನಾಳ್ ಶರೀಫ್ ಅವರು. ಮುಂದಿನ ಪ್ರಶ್ನೆ, ರಾಗಿ ಭತ್ತ ತೊಗರಿ ಎಣ್ಣೆ ಇವುಗಳಲ್ಲಿ ಆಪ್ಷನ್ 4 ಎಣ್ಣೆ ಭಿನ್ನವಾಗಿದೆ. ಮುಂದಿನ ಪ್ರಶ್ನೆ, ಸೂಚನೆ ಕೆಳಗೆ ಕೊಟ್ಟ 4 ಪದಗಳಲ್ಲಿ ಒಂದು ಪದ ಮಾತ್ರ ಅನ್ಯ ಭಾಷಾ ಪದ, ಅದನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 17-19 ಅನ್ಯ ಭಾಷಾ ಪದ ಯಾವುದು ಅನ್ನುವಂಥದ್ದನ್ನು ಗುರುತಿಸಬೇಕಾಗುತ್ತೆ. ಇದರಲ್ಲಿ 17ನೇ ಪ್ರಶ್ನೆ, ರೊಟ್ಟಿ ದೋಸೆ ಚಪಾತಿ ದಾಲ್ ಫ್ರೈ ಇವುಗಳಲ್ಲಿ ಅನ್ಯ ಭಾಷೆಯ ಪದ ಯಾವುದು ಅಂತಂದರೆ ಆಪ್ಷನ್ 4 ದಾಲ್ ಫ್ರೈ ಇದು ಅನ್ಯ ಭಾಷೆಯ ಪದವಾಗಿದೆ. ಅದೇ ರೀತಿ 18ನೇ ಪ್ರಶ್ನೆ, ಜಿಂಕೆ ಮೊಲ ನವಿಲು ವ್ಯಾಘ್ರ ಇವುಗಳಲ್ಲಿ ಆಪ್ಷನ್ 4 ವ್ಯಾಘ್ರ ಇದು ಅನ್ಯ ಭಾಷೆಯ ಪದವಾಗಿದೆ. ಅದೇ ರೀತಿ 19ನೇ ಪ್ರಶ್ನೆ, ತಲೆ ಕಾಲು ಹಸ್ತ ಕಿವಿ ಇವುಗಳಲ್ಲಿ ಆಪ್ಷನ್ 3 ಹಸ್ತ ಇದು ಅನ್ಯ ಭಾಷೆಯ ಪದವಾಗಿದೆ. ಮುಂದಿನ ಪ್ರಶ್ನೆ, ಸೂಚನೆ ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡದ ಪದ, ಉಳಿದ 3 ಅನ್ಯ ಭಾಷಾ ಪದಗಳು. ಕನ್ನಡ ಪದವನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 20-21 ಕನ್ನಡ ಭಾಷೆಯ ಪದವನ್ನು ಗುರುತಿಸಬೇಕು. ಇದರಲ್ಲಿ 20ನೇ ಪ್ರಶ್ನೆ, ಮೂಡನ ಪೊಲೀಸ್ ಖಾನಾವಳಿ ತಮಂದ ಇವುಗಳಲ್ಲಿ ಕನ್ನಡದ ಪದ ಯಾವುದು ಅಂತ ಅಂದರೆ ಆಪ್ಷನ್ 1 ಮೂಡನ ಇದು ಕನ್ನಡದ ಪದವಾಗಿರುತ್ತದೆ. ಮುಂದಿನ ಪ್ರಶ್ನೆ, 21ನೇ ಪ್ರಶ್ನೆ, ಮಹರ್ಷಿ ಅರಸ ಕಾಲೇಜ್ ಅಮಲ್ದಾರ್ ಇವುಗಳಲ್ಲಿ ಆಪ್ಷನ್ 2 ಅರಸ ಇದು ಕನ್ನಡದ ಪದವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅವುಗಳಿಗೆ ಅರ್ಥಗಳನ್ನು ಕೊಟ್ಟಿದೆ. ನುಡಿಗಟ್ಟಿನ ಸರಿಯಾದ ಅರ್ಥ ಯಾವುದೆಂದು ಗುರುತಿಸಬೇಕಾಗತ್ತೆ. ಪ್ರಶ್ನೆ ಸಂಖ್ಯೆ 22-25. 22ನೇ ಪ್ರಶ್ನೆ, ಕರತಲಾಮಲಕ ಇದಕ್ಕೆ ಅರ್ಥ ಕೊಡುವಂಥ ಆಪ್ಷನ್ ಇವುಗಳಲ್ಲಿ ಯಾವುದು ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಚೆನ್ನಾಗಿ ತಿಳಿದುಕೊಂಡದ್ದು ಎಂದರ್ಥ. ಆಪ್ಷನ್ 2 ಚೆನ್ನಾಗಿ ತಿಳಿದುಕೊಂಡದ್ದು ಕರತಲಾ ಮೂಲಕ. 23ನೇ ಪ್ರಶ್ನೆಗೆ ಅಚಾತುರ್ಯ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಂದರೆ ಆಪ್ಷನ್ 2 ಕೈ ತಪ್ಪಿ ನಡೆದ ಕಾರ್ಯ ಇದನ್ನು ಅಚಾತುರ್ಯ ಎಂದು ಕರೆಯುತ್ತಾರೆ. ಅದೇ ರೀತಿ 24ನೇ ಪ್ರಶ್ನೆ, ಒಳಗುಟ್ಟು ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಂದರೆ ಆಪ್ಷನ್ 2 ಅಂತರಂಗವನ್ನು ಬಹಿರಂಗ ಮಾಡದೆ ಇರುವುದು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಚಾಡಿಕೋರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ತನಗಾಗದವರ ಮೇಲೆ ಸೀಡು ತೀರಿಸಿಕೊಳ್ಳುವವ ಎಂದರ್ಥ ಚಾಡಿಕೋರ ಅಂತ ಅಂದರೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. ಸೂಚನೆ ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕವಾದ ಶಬ್ದಗಳನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 26-30. ಉದಾಹರಣೆ, ಅಂತರ್ವಾಣಿ ಇದಕ್ಕೆ ಇಲ್ಲಿ 3 ಬಹಿರ್ವಾಣಿ ಸರಿಯಾದ ಉತ್ತರವಾಗಿರುತ್ತದೆ, ಆದ್ದರಿಂದ 3 ಗುರುತಿಸಬೇಕಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆಗಳಿಗೆ ವಿರುದ್ಧಾರ್ಥಕ ಪದವನ್ನು ಉತ್ತರಿಸಬೇಕಾಗತ್ತೆ. ಹೊಗಳಿಕೆ 26ನೇ ಪ್ರಶ್ನೆ, ಹೊಗಳಿಕೆಗೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ತೆಗಳಿಕೆ. SDFDA ಪರೀಕ್ಷೆಗೆ ಸಂಬಂಧಪಟ್ಟಂಥ ಹಳೆಯ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಪ್ಯಾಕೇಜ್ ಮಾಡಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ ವಿಡಿಯೋಗಳು ನಿಮ್ಮಿಂದ ಮಿಸ್ ಆಗಬಾರ್ದು ಅಂತಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ವಿಡಿಯೋಗಳು ಅಪ್ಲೋಡ್ ಆದ ತಕ್ಷಣ ಅವುಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಮುಂದಿನ ಪ್ರಶ್ನೆ, 27ನೇ ಪ್ರಶ್ನೆ, ಜ್ಞಾನಿ ಇದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಅಂದರೆ ಸರಿಯಾದ ಉತ್ತರ
ಆಪ್ಷನ್ ತ್ರೀ ಅಜ್ಞಾನಿ. ಜ್ಞಾನಿ ಅಜ್ಞಾನಿ ಇದಕ್ಕೆ ವಿರುದ್ಧಾರ್ಥಕ ಪದವಾಗಿರುತ್ತದೆ. 28ನೇ ಪ್ರಶ್ನೆ, ಸಹಕಾರ ಇದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತಂದರೆ ಆಪ್ಷನ್ ಒನ್ ಅಸಹಕಾರ ಸರಿಯಾದ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅಂತರಂಗ ಇದೆಲ್ಲ ನಿಮಗೆ ಗೊತ್ತೇ ಇದೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಬಹಿರಂಗ. ಮುಂದಿನ ಪ್ರಶ್ನೆ, 30ನೇ ಪ್ರಶ್ನೆ, ಆರ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಅನಾರ್ಯ. ಅನಾರ್ಯ ಇದಕ್ಕೆ ವಿರುದ್ಧಾರ್ಥಕ ಪದವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಶಬ್ದಗಳಲ್ಲಿ ಸಮಾನಾರ್ಥಕವಾದ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 31ರಿಂದ 35ರವರೆಗೆ. 31ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಸಲ್ಲಾಪ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಟು ಒಳ್ಳೆಯ ಮಾತುಕತೆ ಎಂದರ್ಥ. ಮುಂದಿನ ಪ್ರಶ್ನೆ, 32ನೇ ಪ್ರಶ್ನೆ, ಅಂಬುಜ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಮಲ. ಅಂಬುಜ ಅಂತಂದರೆ ಕಮಲ. 33ನೇ ಪ್ರಶ್ನೆ, ಚಲ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಂದರೆ ಆಪ್ಷನ್ 1 ಚಲಿಸುವ ಎಂದರ್ಥ. ಮುಂದಿನ ಪ್ರಶ್ನೆ, ವೈಚಾರಿಕತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ವಿಚಾರಶೀಲ ಉಳ್ಳ. 2020ರಲ್ಲಿ ಆಗಸ್ಟ್ ಮಂತಲ್ಲಿ ಬರುವಂಥ SDFDA ಪರೀಕ್ಷೆಗಳಿಗಾಗಿ ಈ ಪ್ರಶ್ನೆ ಪತ್ರಿಕೆಗಳು ನಿಮಗೆ ತುಂಬ ಯೂಸ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. 35ನೇ ಪ್ರಶ್ನೆ, ವಿಮರ್ಶಕ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಹೊರೆಗಚ್ಚಿ ಮೌಲ್ಯ ನಿರ್ಣಯ ಮಾಡುವವನನ್ನು ವಿಮರ್ಶಕ ಎಂದು ಕರೆಯುತ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು 3 ಭಾಗಗಳಾಗಿ ವಿಭಜಿಸಿ ಪ್ರತಿ ಭಾಗದ ಕೆಳಗೆ ಗೆರೆ ಎಳೆಯಲಾಗಿದೆ. ಅವುಗಳಿಗೆ 1, 2, 3 ಮತ್ತು ಎಂಬ ಸಂಕೇತಗಳನ್ನು ಕೊಡಲಾಗಿದೆ. 4 ಎನ್ನು ತಪ್ಪಿಲ್ಲ ಎಂದು ಕರೆದು 4 ಎಂಬ ಸಂಕೇತ ಕೊಡಲಾಗಿದೆ. ಈಗ ತಪ್ಪಾದ ಭಾಗವನ್ನು ಗುರುತಿಸಿ, ತಪ್ಪಿಲ್ಲದಿದ್ದರೆ 4 ಸಂಕೇತವನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 36ರಿಂದ 40 ಪ್ರಶ್ನೆಯವರೆಗೆ. ಉದಾಹರಣೆ ಕೂಡ ಕೊಟ್ಟಿದ್ದಾರೆ, ಇದರಲ್ಲಿ ವಾಕ್ಯವನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ತಪ್ಪಿದೆ ಅನ್ನುವಂಥದ್ದು ಹೇಳಬೇಕಾಗುತ್ತೆ. 36ನೇ ಪ್ರಶ್ನೆ, ಸಸ್ತನಿಗಳೆಲ್ಲ ಕ್ರೂರ ಪ್ರಾಣಿ ಮನುಷ್ಯ ತಪ್ಪಿಲ್ಲ, ಇವುಗಳಲ್ಲಿ ಯಾವುದು ತಪ್ಪಿದೆ ಅಂತ ಅಂದರೆ ಆಪ್ಷನ್ 4 ಇದರಲ್ಲಿ ಯಾವುದೇ ತಪ್ಪಿಲ್ಲ, ಸಸ್ತನಿಗಳೆಲ್ಲ ಕ್ರೂರ ಪ್ರಾಣಿ ಮನುಷ್ಯ, ಇದು ಸರಿಯಾಗಿದೆ. ಆದ್ದರಿಂದ ಇದರಲ್ಲಿ ಆಪ್ಷನ್ 4 ತಪ್ಪಿಲ್ಲ ಗುರುತಿಸಬೇಕಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಂದಿನ ಜಗತ್ತು ಉಗ್ರವಾದಿಗಳ ಹಿಂಸೆಯಿಂದ ನಲುಗುತ್ತಿದೆ, ತಪ್ಪಿಲ್ಲ, ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ 4 ಇದರಲ್ಲಿ ಕೂಡ ತಪ್ಪಿಲ್ಲ. ಮುಂದಿನ ಪ್ರಶ್ನೆ, ಜಾಗತೀಕರಣದ ಮೌಲ್ಯದಿಂದ ಮಾನವೀಯ ಮೌಲ್ಯಗಳು ಬೆಲೆ ಕಳೆದುಕೊಳ್ಳುತ್ತಿವೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಜಾಗತೀಕರಣದ ಮೌಲ್ಯದಿಂದ ಇದು ತಪ್ಪಾಗಿದೆ. ಆದ್ದರಿಂದ 1 ಗುರುತಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಖಾಯಂ ಸದಸ್ಯತ್ವಕ್ಕೆ ಭಾರತ ಖಾಯಂ ಸದಸ್ಯತ್ವಕ್ಕಾಗಿ ಹಕ್ಕೊತ್ತಾಯ ಮಾಡಿತು, ಇದರಲ್ಲಿ 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತ ಖಾಯಂ ಸದಸ್ಯತ್ವಕ್ಕಾಗಿ ಇದು ತಪ್ಪಾಗಿದೆ. ಆದ್ದರಿಂದ 2 ಗುರುತಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪರಿಸರ ಮನುಷ್ಯನನ್ನು ರೂಪಿಸುತ್ತದೆ, ಇದರಲ್ಲಿ ಆಪ್ಷನ್ 4 ತಪ್ಪಿಲ್ಲ ಇದರಲ್ಲಿ ಕೂಡ. ಮುಂದಿನ ಪ್ರಶ್ನೆ, ಸೂಚನೆ ಗೆರೆಯಿಂದ ಸೂಚಿಸಿದ ಭಾಗದಲ್ಲಿ ದೋಷವಿದ್ದರೆ ಮುಂದೆ ಕೊಡಲಾದ 4 ರೂಪಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 41ರಿಂದ 45ರವರೆಗೆ. 41ನೇ ಪ್ರಶ್ನೆ, ಅಜ್ಜಯ್ಯನು ಅಭ್ಯಂಜನವನ್ನು ಮಾಡಿದನು, ಇದರಲ್ಲಿ ಸರಿಯಾದ ಉತ್ತರ ಏನು ಅಂತ ಅಂದರೆ ಆಪ್ಷನ್ 4 ಇದು ಸರಿಯಾಗಿದೆ. ಇದರಲ್ಲಿ ಅಭ್ಯಂಜನ ತಪ್ಪಾಗಿಲ್ಲ. ಆದ್ದರಿಂದ 4 ಗುರುತಿಸಬೇಕಾಗುತ್ತೆ. 42ನೇ ಪ್ರಶ್ನೆ, ಜಾಗತೀಕರಣ ಅಮೇರಿಕಾದ ಪ್ರೇರಿತ ಆರ್ಥಿಕ ವ್ಯವಸ್ಥೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಇದು ಕೂಡ ಸರಿಯಾಗಿದೆ. ಆದ್ದರಿಂದ ಆಪ್ಷನ್ 4 ಗುರುತಿಸಬೇಕಾಗತ್ತೆ. 43ನೇ ಪ್ರಶ್ನೆ, ಅವನಿಗೆ ಉಪನಿಷತ್ತು ಆಗಿದೆ, ಇದು ಕರತಲಾಮಲಕ, ಇದರಲ್ಲಿ ಸರಿಯಾದ ಉತ್ತರ ಏನು ಅಂತ ಅಂದರೆ ಆಪ್ಷನ್ 3 ಉಪನಿಷತ್ತು, ಇದು ಸರಿಯಾಗುತ್ತದೆ.
ಮುಂದಿನ ಪ್ರಶ್ನೆ, ಶತ್ರುಘ್ನನು ರಾಮನ ಸಹೋದರ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಒನ್ ಶತ್ರುಘ್ನ, ಇದು ಸರಿಯಾಗಿದೆ. ಮುಂದಿನ ಪ್ರಶ್ನೆ, ನಾನು ಘಟಿಕೋತ್ಸವದಲ್ಲಿ ಭಾಗವಹಿಸಿದ್ದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಘಟಿಕೋತ್ಸವ, ಇದು ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಸೂಚನೆ ಕೆಳಗೆ ಕೊಟ್ಟಿರುವ ಪದಗಳನ್ನು ಸುಧಾರಿಸಿ, ಸುಧಾರಣೆ ಇಲ್ಲದಿದ್ದರೆ ಸುಧಾರಣೆ ಇಲ್ಲ ಎಂದು ಗುರುತಿಸಿ. ಪ್ರಶ್ನೆ ಸಂಖ್ಯೆ 46-50 ಪ್ರಶ್ನೆಯವರೆಗೆ. ಇದರಲ್ಲಿ ಗೃಹಸ್ಥ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 2 ಗೃಹಸ್ಥ, ಇದು ಸರಿಯಾಗುತ್ತದೆ. ಮುಂದಿನ ಪ್ರಶ್ನೆ, ಪಕ್ಷಾತೀತ, ಇದರಲ್ಲಿ 47 ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸುಧಾರಣೆ ಇಲ್ಲ, ಯಾಕೆಂತಂದರೆ ಪಕ್ಷಾತೀತ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವವಿದ್ಯಾಲಯ, ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 4 ಸುಧಾರಣೆ ಬೇಕಿಲ್ಲ, ವಿಶ್ವವಿದ್ಯಾಲಯ ಸರಿಯಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಆಶೀರ್ವಾದ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸುಧಾರಣೆ ಬೇಕಿಲ್ಲ, ಆಶೀರ್ವಾದ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಧನಂಜಯ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 2 ಧನಂಜಯ, ಈ ರೀತಿ ಬರುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ. ಪ್ರಶ್ನೆ ಸಂಖ್ಯೆ 51-55. 51ನೆಯ ಪ್ರಶ್ನೆ, ಹಳೆಗನ್ನಡ ಎಂಬುದು ಯಾವ ಸಂಧಿ ಅನ್ನುವಂಥದ್ದು ಹೇಳಬೇಕಾಗತ್ತೆ. ಇದರಲ್ಲಿ 51ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ, ಇದರಲ್ಲಿ ಆದೇಶ ಸಂಧಿ ಸರಿಯಾದ ಉತ್ತರವಾಗುತ್ತದೆ. ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ, ಆದ್ದರಿಂದ ಆದೇಶ ಸಂಧಿ ಸರಿಯಾದ ಉತ್ತರ. 52ನೇ ಪ್ರಶ್ನೆ, ಗುರುವಿಗೆ ಎಂಬುದು ಯಾವ ವಿಭಕ್ತಿ ಅಂತ ಅಂದರೆ, ಇದರಲ್ಲಿ ಸರಿಯಾದ ಉತ್ತರ, ಇದು ಚತುರ್ಥಿ ಆಗುತ್ತದೆ ಗುರುವಿಗೆ. ಅದೇ ರೀತಿ 53ನೇ ಪ್ರಶ್ನೆ, ಮುಕ್ಕನ್ನ ಎಂಬುದು ಯಾವ ಸಮಾಸ ಅನ್ನುವಂಥದ್ದು ಹೇಳಬೇಕಾಗುತ್ತೆ. ಇದರಲ್ಲಿ 53ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಬಹುರ್ವಿಹಿ ಸಮಾಸ, ಮುಕ್ಕನ ಎಂಬುದು ಬಹುರ್ವಿಹಿ ಸಮಾಸವಾಗುತ್ತದೆ. ಮುಂದಿನ ಪ್ರಶ್ನೆ, 54ನೇ ಪ್ರಶ್ನೆ, ಹಿಮಾಲಯ ಎಂಬುದು ಯಾವ ರೂಢನಾಮ, ಅನ್ವರ್ತಕನಾಮ, ಸರ್ವನಾಮ, ಅಂಕಿತನಾಮ ಇವುಗಳಲ್ಲಿ ಯಾವುದಾಗುತ್ತೆ ಅಂತಂದರೆ 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅಂಕಿತನಾಮ ಸರಿಯಾದ ಉತ್ತರವಾಗುತ್ತದೆ. ಈ ಪ್ರಶ್ನೆಗಳಿಗೆ ನಿಮಗೂ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್, ಇದರಿಂದ ನಿಮಗೂ ಪ್ರ್ಯಾಕ್ಟೀಸ್ ಆದಂಗೆ ಆಗುತ್ತೆ ಮುಂಬರುವಂಥ ಎಕ್ಸಾಮ್ಗಳಿಗಾಗಿ. 55ನೆಯ ಪ್ರಶ್ನೆ, ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು, ಈ ವಾಕ್ಯದಲ್ಲಿ ಭೀಮನಿಂದ ಎಂಬುದು ಯಾವ ವಿಭಕ್ತಿ ಅಂತ ಅಂದರೆ 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ತೃತೀಯ ವಿಭಕ್ತಿ ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಖಾಲಿ ಸ್ಥಾನವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಪ್ರಶ್ನೆ ಸಂಖ್ಯೆ 56-60. 56ನೆಯ ಪ್ರಶ್ನೆ, ಸೂರ್ಯೋದಯ ಎಂಬುದು ಯಾವ ಸಂಧಿ ಅಂತ ಅಂದರೆ ಆಪ್ಷನ್ 3 ಇದು ಗುಣಸಂಧಿ ಸರಿಯಾದ ಉತ್ತರವಾಗುತ್ತದೆ ಇದರಲ್ಲಿ. ಮುಂದಿನ ಪ್ರಶ್ನೆ, 57ನೇ ಪ್ರಶ್ನೆ, ಊರಲ್ಲಿ ಎಂಬುದು ಯಾವ ಸಂಧಿ ಅಂತ ಅಂದರೆ 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಲೋಪಸಂಧಿ ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ, ಪತ್ತೆ ಜಯಾನ್ ಈ ಕ್ರಿಯಾರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿತ್ತು ಅಂತಂದರೆ 58ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಪೂರ್ವದ ಹಳೆಗನ್ನಡ, ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ, 59ನೇ ಪ್ರಶ್ನೆ, ಮರಗಿಡ ಬಳ್ಳಿಯು ಎಂಬುದು ಯಾವ ಸಮಾಸ ಅಂತ ಅಂದರೆ 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ದ್ವಂದ್ವ ಸಮಾಸವಾಗುತ್ತದೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 60ನೇ ಪ್ರಶ್ನೆ, ಧಗಧಗ ಎಂಬುದು ಯಾವ ಅವ್ಯಯ ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಅನುಕರಣ ಅವ್ಯಯ ಸರಿಯಾದ ಉತ್ತರವಾಗುತ್ತದೆ ಇದಕ್ಕೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸೂಚನೆ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಸಂಖ್ಯೆಗಳಿಂದ ಗುರುತಿಸಿ. ಪ್ರಶ್ನೆ ಸಂಖ್ಯೆ 61-70. 61ನೇ ಪ್ರಶ್ನೆ, ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ ಯಾರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ತೀನಂ ಶ್ರೀಕಂಠಯ್ಯ ಸರಿಯಾದ ಉತ್ತರವಾಗುತ್ತದೆ.
ಈ ರೀತಿ ಪ್ರಶ್ನೆಗಳು ನಿಮ್ಮ ಮುಂಬರುವಂಥ 2020 ಆಗಸ್ಟ್ ಮಂತಲ್ಲಿ ಬರುವಂಥ ಪರೀಕ್ಷೆಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. 62ನೇ ಪ್ರಶ್ನೆ, ಜೋಕುಮಾರ ಸ್ವಾಮಿ ಈ ನಾಟಕ ಯಾರದ್ದು ಅಂತ ಅಂದರೆ ಯಾರು ಬರೆದಿರುವಂಥದ್ದು ಅಂತ ಅಂದರೆ 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಚಂದ್ರಶೇಖರ್ ಕಂಬಾರ್ ಜೋಕುಮಾರ ಸ್ವಾಮಿ ಅನ್ನುವಂಥ ನಾಟಕವನ್ನು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ, ಕುಲವೊಂದು ಹೊಡೆದಾಡದಿರಿ ಯಾವ ದಾಸರ ಕೀರ್ತನೆಯ ಸಾಲು ಅಂತ ಅಂದರೆ ಇದು ಅತಿ ಹೆಚ್ಚು ಬಾರಿ ಎಸ್ ಡಿ ಎ ಪರೀಕ್ಷೆಗಳಲ್ಲಿ ರಿಪೀಟ್ ಆದಂಥ ಪ್ರಶ್ನೆ. 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 2 ಕನಕದಾಸ ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ, ಕುರಿಗಳು ಸಾರ್ ಕುರಿಗಳು ಕವನವನ್ನು ಬರೆದ ಕವಿ ಯಾರು ಅಂತ ಅಂದರೆ 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನಿಸಾರ್ ಅಹಮದ್ ಅವರು. ಇತ್ತೀಚೆಗೆ ನಿಸಾರ್ ಅಹಮದ್ ಅವರ ನಿಧನವಾಗಿದೆ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥದ್ದು. ಮುಂದಿನ ಪ್ರಶ್ನೆ, ವಿಕ್ರಮಾರ್ಜುನ ವಿಜಯ ಎಂತಹ ಕಾವ್ಯ ಅಂತ ಅಂದರೆ ಇದು ಕೂಡ ಬಹಳ ಸಲ FDA ಎಕ್ಸಾಮ್ಗಳಲ್ಲಿ ರಿಪೀಟ್ ಆದಂಥ ಪ್ರಶ್ನೆ. 65ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 1 ಚಂಪು ಕಾವ್ಯ ವಿಕ್ರಮಾರ್ಜುನ ವಿಜಯ ಅನ್ನುವಂಥದ್ದು ಚಂಪು ಕಾವ್ಯ ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ 66ನೇ ಪ್ರಶ್ನೆ, ಕಾವ್ಯಾರ್ಥ ಚಿಂತನೆ ಕೃತಿಗೆ ಬಂದ ಪ್ರಶಸ್ತಿ ಯಾವುದು ಅಂತಂದರೆ 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಾವ್ಯಾರ್ಥ ಚಿಂತನ ಅನ್ನುವಂಥ ಕೃತಿಗೆ ಬಂದಿದೆ. ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ, ನಾಲ್ಕು ತಂತಿ ಕೃತಿಯ ಕರ್ತೃ ಯಾರು ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಬೇಂದ್ರೆಯವರು ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ದೇವನೂರು ಮಹಾದೇವನವರ ಕೃತಿಯನ್ನು ಗುರುತಿಸಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಒಡನಾಳ, ಇದು ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ, ವಿಷ್ಕಂಭಕ ಈ ಪರ್ಯಾಯ ನಾಮ ಸಾಹಿತ್ಯದ ಯಾವ ಪ್ರಕಾರದ್ದು ಅಂತಂದರೆ 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನಾಟಕ ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆ, ರಾಮಾಯಣ ದರ್ಶನಂ ಕೃತಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದು ಅಂತ ಅಂದರೆ ಅತಿ ಹೆಚ್ಚು ಬಾರಿ ರಿಪೀಟ್ ಆದಂಥ ಪ್ರಶ್ನೆ ಇದು ಕೂಡ. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕುವೆಂಪುರವರು ರಾಮಾಯಣ ದರ್ಶನಂ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು ಅವರೇ ಕೂಡ. ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ, ಗೆರೆ ಎಳೆದು ಸೂಚಿಸಿರುವ ಭಾಗಗಳನ್ನು ಹೊಂದಿಸಿ ಅವುಗಳ ಅನುಕ್ರಮಗಳನ್ನು ಗುರುತಿಸಿರಿ. ಪ್ರಶ್ನೆ ಸಂಖ್ಯೆ 71ರಿಂದ 75ರವರೆಗೆ. ಉದಾಹರಣೆ, ನೋಡಿ ದುರುಗುಟ್ಟಿ ಸುಟ್ಟುರಿಯುವಂತೆ ದೌಡಾಯಿಸಿದಳು, ಇದರಲ್ಲಿ QRPS ಸರಿಯಾದ ಉತ್ತರವಾಗುತ್ತದೆ. ದುರುಗುಟ್ಟಿ ಸುಟ್ಟುರಿಯುವಂತೆ ನೋಡಿ ದೌಡಾಯಿಸಿದಳು ಅನ್ನುವಂಥದ್ದು. ಈ ರೀತಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆಗಳಿಗೆ 71ನೇ ಪ್ರಶ್ನೆ, ಬನಿಯಾ ಜಾತಿಯ ಮನೆತನದವರು ಗಾಂಧಿ ಪಂಗಡಕ್ಕೆ ಸೇರಿದವರು, ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 RQPS ಸರಿಯಾದ ಉತ್ತರವಾಗುತ್ತದೆ. ಯಾವ ರೀತಿ ಅಂತಂದರೆ ಗಾಂಧಿ ಮನೆತನದವರು ಬನಿಯಾ ಜಾತಿಯ ಪಂಗಡಕ್ಕೆ ಸೇರಿದವರು, ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ, ಇಂದಿನ ವಿದ್ಯಾರ್ಥಿಗಳಲ್ಲಿ ವಿದ್ಯೆ ಕಲಿಕೆಯ ಮಟ್ಟ ಕುಸಿಯುತ್ತಿದೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 2 PQRS ಸರಿಯಾದ ಉತ್ತರವಾಗುತ್ತದೆ. ಇಂದಿನ ವಿದ್ಯಾರ್ಥಿಗಳಲ್ಲಿ ವಿದ್ಯೆ ಕಲಿಕೆಯ ಮಟ್ಟ ಕುಸಿಯುತ್ತಿದೆ, ಇದು ಸರಿಯಾದ ಶ್ರೇಣಿಯಾಗಿದೆ ಇದರಲ್ಲಿ. ಮುಂದಿನ ಪ್ರಶ್ನೆ 73ನೇ ಪ್ರಶ್ನೆ, ಹೋದನು ದೆಹಲಿಗೆ ಸಂದೀಪನು ನಿನ್ನೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 1 ಸರಿಯಾದ ಉತ್ತರವಾಗುತ್ತದೆ, RS QP ಸಂದೀಪನು ನಿನ್ನೆ ದೆಹಲಿಗೆ ಹೋದನು, ಇದರ ಸರಿಯಾದ ಶ್ರೇಣಿ. ಮುಂದಿನ ಪ್ರಶ್ನೆ, ಹೇಗೆ ತಿಳಿಸಿದ್ದಾರೆ ಕವಿ ಗೆಳೆತನದ ಮಹತ್ವವನ್ನು, 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 2 SRPQ ಸರಿಯಾದ ಉತ್ತರವಾಗುತ್ತದೆ. SRPQ ಗೆಳೆತನದ ಮಹತ್ವವನ್ನು ಕವಿ ಹೇಗೆ ತಿಳಿಸಿದ್ದಾರೆ, ಸರಿಯಾದ ಉತ್ತರ.
ಮುಂದಿನ ಪ್ರಶ್ನೆ, ಅರಳಿತು ತಾವರೆ ಸೂರ್ಯ ಉದಯಿಸಲು, ಇದಕ್ಕೆ ಸರಿಯಾದ ಶ್ರೇಣಿ ಯಾವುದು ಅಂತಂದರೆ ಆಪ್ಷನ್ 4 RS QP ಸರಿಯಾದ ಶ್ರೇಣಿ. ಉದಯಿಸಲು ಅಲ್ಲ, ಸೂರ್ಯ ಉದಯಿಸಲು ತಾವರೆ ಅರಳಿತು ಇದರ ಸರಿಯಾದ ಶ್ರೇಣಿಯಾಗುತ್ತದೆ. ಮುಂದಿನ ಪ್ರಶ್ನೆ ಸೂಚನೆ, ಈ ಕೆಳಗೆ ಕೊಡಲಾದ 6 ವಾಕ್ಯಗಳುಳ್ಳ ಭಾಗಗಳಲ್ಲಿ 1 ಮತ್ತು 6ನೇ ವಾಕ್ಯಗಳು ಸರಿಯಾದ ರೀತಿಯಲ್ಲಿವೆ. ನಡುವಿನ 4 ವಾಕ್ಯಗಳು PQRS ಜಾಗ ಬದಲಾಯಿಸಿವೆ. ಅವುಗಳನ್ನು ಅರ್ಥ ಬರುವಂತೆ ಸರಿಯಾಗಿ ಹೊಂದಿಸಿ ಉತ್ತರ ಯಾವುದು ಎಂಬುದನ್ನು ಗುರುತಿಸಬೇಕು. ಪ್ರಶ್ನೆ ಸಂಖ್ಯೆ 76ರಿಂದ 80ರವರೆಗೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಉದಾಹರಣೆ ನೀವು ಟೈಮ್ ಇದ್ದರೆ ಚೆನ್ನಾಗಿ ಓದ್ಕೊಳ್ಳಿ. 76ನೇ ಪ್ರಶ್ನೆ, ಇದರ ಸರಿಯಾದ ಶ್ರೇಣಿ ಯಾವುದು ಅಂತಂದರೆ, ಶ್ರೇಣಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ನೋಡಿ. ನಿಮಗೆ 76ನೇ ಪ್ರಶ್ನೆಗೆ ಸರಿಯಾದ ಶ್ರೇಣಿ ಯಾವುದು ಅಂತಂದರೆ ಆಪ್ಷನ್ 3 QRSP ಇದರ ಶ್ರೇಣಿಯಾಗುತ್ತದೆ. QRSP ಯಾವ ರೀತಿ ಅಂತಂದರೆ QRSP ಈ ರೀತಿ. ಈ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಆದ್ದರಿಂದ 77ನೇ ಪ್ರಶ್ನೆ, 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 1 PRSQ ಇದರ ಸರಿಯಾದ ಶ್ರೇಣಿ. PRSQ ಈ ರೀತಿ ಇದರ ಶ್ರೇಣಿ ಬರುತ್ತದೆ. ಕಥೆಗಳ ಥರ ಇವು ಕತ್ತಿಗಳಾಗಿ ಇರುತ್ತವೆ. ಚೆನ್ನಾಗಿ ಓದ್ಕೊಂಡ್ರೆ ತುಂಬ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು ಇವುಗಳಿಗೆ. 78ನೆಯ ಪ್ರಶ್ನೆ, 78ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 PQRS ಇದರ ಸರಿಯಾದ ಶ್ರೇಣಿಯಾಗುತ್ತದೆ. PQRS ಈ ರೀತಿ ಇದರ ಶ್ರೇಣಿ ಕಂಡುಬರುತ್ತದೆ. 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 QRSP ಇದರ ಸರಿಯಾದ ಶ್ರೇಣಿಯಾಗಿರುತ್ತದೆ. QRS ಇದು ಪಿ. 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 QSRP ಇದರ ಸರಿಯಾದ ಶ್ರೇಣಿ. QSRP ಈ ರೀತಿ ಇದರ ಶ್ರೇಣಿ ಬರುತ್ತದೆ. ಸೂಚನೆ, ಕೆಳಗೆ ಕೊಡಲಾದ ಗಾದೆಗಳ ಅರ್ಥವನ್ನು ಗ್ರಹಿಸಿ ನಂತರ ಕೇಳಲಾದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 81ರಿಂದ 85ರವರೆಗೆ 81ನೇ ಪ್ರಶ್ನೆ, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ತಪ್ಪು ಮಾಡಿದವನಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಇದರ ಸರಿಯಾದ ಉತ್ತರವಾಗಿರುತ್ತದೆ. 82ನೇ ಪ್ರಶ್ನೆ, ಆಕಾಶ ನೋಡೋಕೆ ನೂಕು ನುಗ್ಗಲು, ಇದರ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಆತುರ ಪಡದೆ ಸಮಾಧಾನದಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಇದರ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ, ಸರಿಯಾದ ಉತ್ತರ. 84ನೇ ಪ್ರಶ್ನೆ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಗೆ ಕೊಡೆ ಹಿಡಿದ, ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಹಣ ಬಂದಾಗ ಅದನ್ನು ಅರಗಿಸಿಕೊಳ್ಳಲಾರದೆ ಅಹಂಕಾರ ಪಡುವುದು ಎಂದರ್ಥ. ಮುಂದಿನ ಪ್ರಶ್ನೆ, ಹಾಳಾಗಿ ದುಡಿ ಅರಸನಾಗಿವನು, 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಆಗಿರುತ್ತದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ರಾಜರ ಥರ ಬದುಕಬಹುದು ಅನ್ನುವಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗೆ ಕೊಡಲಾಗಿರುವ ಶಬ್ದಗಳನ್ನು ಓದಿ ಸರಿಯಾದ ಅರ್ಥ ಗ್ರಹಿಸಿ ಕೇಳಲಾದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಗುರುತಿಸಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 86ರಿಂದ 90ರವರೆಗೆ, ಅಮರ್ ಎಂದರೆ, ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಮರಣವಿಲ್ಲದ ಎಂದರ್ಥ. 87ನೇ ಪ್ರಶ್ನೆ, ಕಳೆಬರ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮೃತದೇಹ ಎಂದರ್ಥ. 88ನೇ ಪ್ರಶ್ನೆ, ತ್ರಿನೇತ್ರ ಎಂದರೆ, ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಶಿವನ ಮೂರನೇ ಕಣ್ಣು ಎಂದರ್ಥ. 89ನೇ ಪ್ರಶ್ನೆ, ಭೂತ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿ ಹೋದ ಕಾಲ ಎಂದರ್ಥ.
ಹತ್ತೊಂಬತ್ತನೇ ಪ್ರಶ್ನೆ ಬೆನ್ನತ್ತು, ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಟು, ಸದಾ ಹಿಂಬಾಲಿಸುವುದು ಎಂದರ್ಥ. ಮುಂದಿನ ಪ್ರಶ್ನೆ, ಕೆಳಗೆ ಪ್ರಶ್ನೆಗಳನ್ನು ಓದಿ ಉತ್ತರಗಳನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 91 93 ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿವೆ ಅಂತಂದರೆ 91 ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು, 8 ಒಟ್ಟು ಜ್ಞಾನಪೀಠ ಪ್ರಶಸ್ತಿಗಳು. ಮುಂದಿನ ಪ್ರಶ್ನೆ, ರಗಳೆಗಳಲ್ಲಿ ಎಷ್ಟು ವಿಧ ಅಂತಂದರೆ 92 ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, 3 ವಿಧಗಳಿವೆ ರಗಳೆಗಳಲ್ಲಿ. 93 ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ. 93 ಪ್ರಶ್ನೆಗೆ ಸರಿಯಾದ ಉತ್ತರ ಹಳ್ಮಿಡಿ ಶಾಸನ. ಅದೇ ರೀತಿ ಮುಂದಿನ ಪ್ರಶ್ನೆ, ಸೂಚನೆ ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಅರ್ಥ ಗ್ರಹಿಸಿ ಕೇಳಲಾದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 94 ಈ ಗದ್ಯ ಭಾಗವನ್ನು ಚೆನ್ನಾಗಿ ಓದ್ಕೊಳ್ಳಿ ಫ್ರೆಂಡ್ಸ್. ಓದ್ಕೊಂಡು ಮುಂಬರುವಂಥ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ನಾನು ಡೈರೆಕ್ಟ್ ನಿಮಗೆ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ವೀಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರಗಳನ್ನು ನೋಡಿಕೊಂಡು ಚೆನ್ನಾಗಿ ಕಥೆಯನ್ನು ಓದಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ. ಮುಂಬರುವಂಥ ಎಕ್ಸಾಮ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಪ್ರಶ್ನೆಗಳು. 94 ಪ್ರಶ್ನೆಗೆ ಸರಿಯಾದ ಉತ್ತರ, ಪಿತೃಋಣ ಎಂದರೆ ಏನು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ 94 ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ತಂದೆ ತಾಯಿ ಜನ್ಮ ಕೊಟ್ಟು ಸಾಲು ಸಾಕಿ ಸಲಹಿದ್ದಕ್ಕೆ ಇರುವ ಋಣ ಎಂದರ್ಥ. ಇದನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ, ಸ್ವಲ್ಪ ಪಾಸ್ ಮಾಡಿ ವಿಡಿಯೋನ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಕಥೆಯನ್ನು ಚೆನ್ನಾಗಿ ನೋಡಿಕೊಂಡು ನಂತರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ. ತೊಂಬತ್ತೈದನೇ ಪ್ರಶ್ನೆ, ಕಣ್ಣು ಕಾಣದ ತಂದೆ ತಾಯಿಯರನ್ನು ಹೊತ್ತು ಯಾತ್ರೆ ಮಾಡಿದವನು ಯಾರು ಅಂತಂದರೆ 95 ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಶ್ರವಣ ಕುಮಾರ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. 96 ಪ್ರಶ್ನೆ, ತುಂಡು ಮುನಿ ದಶರಥನಿಗೆ ಕೊಡುವ ಶಾಪ ಯಾವುದು ಅಂತಂದರೆ 96 ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಪುತ್ರ ಶೋಕದಿಂದ ಸಾವು ಬರಲಿ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ 96 ಪ್ರಶ್ನೆ. 97 ಪ್ರಶ್ನೆ, ದಶರಥ ಯಾರಿಗೆ ಪಟ್ಟ ಕಟ್ಟಬೇಕೆಂದು ನಿಶ್ಚಯಿಸಿದ ಅಂತಂದರೆ 97 ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಶ್ರೀರಾಮನಿಗೆ ಸರಿಯಾದ ಉತ್ತರ. 98 ಪ್ರಶ್ನೆ, ಯಾರಿಂದಾಗಿ ರಾಮ ಲಕ್ಷ್ಮಣ ಸೀತೆ ವನವಾಸ ಅನುಭವಿಸುವಂತಾಯಿತು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಕೈಕೆಯಿಂದ. ಇದರ ಸರಿಯಾದ ಉತ್ತರವಾಗಿರುತ್ತದೆ. 99 ಪ್ರಶ್ನೆ, ಮಂತ್ರಿ ಸುಮಂತ್ರನಿಗೆ ದಶರಥ ಏನೆಂದು ಆಜ್ಞಾಪಿಸುತ್ತಾನೆ ಅಂತಂದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ 99 ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ರಾಮ ಲಕ್ಷ್ಮಣರನ್ನು ಅಯೋಧ್ಯೆಗೆ ಮರಳುವಂತೆ ಮಾಡಬೇಕೆಂದು ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ ಮತ್ತು ಈ ವಿಡಿಯೋನ ಕೊನೆಯ ಪ್ರಶ್ನೆ, ರಾಮ ಲಕ್ಷ್ಮಣರು ಕಾಡಿಗೆ ಹೋದಾಗ ಭರತ ಶತ್ರುಘ್ನರು ಎಲ್ಲಿದ್ದರು ಅಂತಂದರೆ 100 ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಮಾವನ ಮನೆಯಲ್ಲಿದ್ದರು. ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ಟಡಿ ರಿಲೇಟೆಡ್ ಗ್ರೂಪ್ಗಳಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಪ್ರಶ್ನೆ ಪತ್ರಿಕೆಗಳಿಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಕರ್ನಾಟಕ ಸರ್ಕಾರದ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅವುಗಳ ನೇಮಕಾತಿಯ ಲೇಟೆಸ್ಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.